ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಚಾನಲಲ್ಲಿ ಎಲ್ ಐ ಸಿ ನ್ಯೂ ಎಂಡೋಮೆಂಟ್ ಪ್ಲ್ಯಾನ್ ಬಗ್ಗೆ ತಿಳ್ಕೊಳ್ಳೋಣ. ಫ್ಯೂಚರ್ಸ್ ಆಫ್ ನ್ಯೂ ಎಂಡೋಮೆಂಟ್ ಪ್ಲ್ಯಾನ್. ಈ ನ್ಯೂ ಎಂಡೋಮೆಂಟ್ ಪ್ಲ್ಯಾನ್ ಬಂದು ಪ್ರೊಟೆಕ್ಷನ್, ಕಾಂಬಿನೇಷನ್ ಆಫ್ ಪ್ರೊಟೆಕ್ಷನ್ ಆ್ಯಂಡ್ ಸೇವಿಂಗ್ ಅಂತ ಇದೆ. ಸೊ ಈ ಪಾಲಿಸಿ ಟರ್ಮ್ ರನ್ನಿಂಗಲ್ಲಿರುವಾಗ ನಿಮಗೆ ಲೈಫ್ ಕವರೇಜು ಸಿಗುತ್ತೆ, ಆಮೇಲೆ ಪಾಲಿಸಿ ಟರ್ಮ್ ಎಂಡ್ ಆದಾಗ ನಿಮಗೆ ಮೆಚ್ಯೂರಿಟಿ ಅಮೌಂಟು ಸಿಗುತ್ತೆ. ಸೊ ಮೆಚ್ಯೂರಿಟಿ ಅಮೌಂಟ್ ಬಂದು ಸಮ್ ಇನ್ಶೂರ್ಡ್ ಪ್ಲಸ್ ಬೋನಸ್ ಪ್ಲಸ್ ಎಫ್ ಎ ಬಿ, ದಟ್ ಈಸ್ ಫೈನಲ್ ಅಡಿಷ್ನಲ್ ಬೋನಸ್ ಅಂತ ನಿಮಗೆ ಈ ಎಲ್ಲ ಆಪ್ಷನ್ಸು, ನಿಮ್ಮೆಲ್ಲ ಸಮ್ ಇನ್ಶೂರ್ಡ್ ಬೋನಸ್ ಪ್ಲಸ್ ಫೈನಲ್ ಅಡಿಷನ್ ಬೋನಸ್ಸು ನಿಮಗೆ ಸಿಗುತ್ತೆ. ಲೋನ್ ಈ ಪಾಲಿಸಿ ಮೇಲೆ ನೀವು ಲೋನ್ ಬೇಕಂದರೂ ತೊಗೋಬೋದು. ಆಮೇಲೆ ನೀವು ಪೇ ಮಾಡೋ ಎಲ್ಲ ಪ್ರೀಮಿಯಮ್ಗೂ ಟ್ಯಾಕ್ಸ್ ಬೆನಿಫಿಟ್ ಕೂಡ ಸಿಗುತ್ತೆ ಅಂಡರ್ ಸೆಕ್ಷನ್ 80Cಯಲ್ಲಿ. ಸೊ ಇದು ಅಪ್ ಟು 1.5 ಲ್ಯಾಕ್ ತನಕ ನಾವು ಯೂಸ್ ಮಾಡ್ಕೋಬೋದು. ಆಲ್ ರೈಡರ್ಸ್ ಆಪ್ಷನ್ ಅವೈಲಬಲ್. ಆಕ್ಸಿಡೆಂಟಲ್ ಬೆನಿಫಿಟ್, ಆಕ್ಸಿಡೆಂಟ್ ಡೆತ್ ಆ್ಯಂಡ್ ಡಿಸಬಿಲಿಟಿ ಬೆನಿಫಿಟ್, ಕ್ರಿಟಿಕಲ್ ಇಲ್ನೆಸ್ಸು, ಟರ್ಮ್ ರೈಡರ್, ಈ ಥರ ಎಲ್ಲ ರೈಡರ್ಸ್ಗಳನ್ನು ನೀವು ಇನ್ಕ್ಲೂಡ್ ಮಾಡ್ಕೋಬೋದು. ಈ ರೈಡರ್ಸ್ ನೀವು ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರ ಮೂಲಕ ನಿಮಗೆ ಸ್ಮಾಲ್ ಪ್ರೀಮಿಯಮ್ ಇನ್ಕ್ರೀಸ್ ಆಗುತ್ತೆ. ಸ್ಮಾಲ್ ಪ್ರೀಮಿಯಮ್ ನೀವು ಪೇ ಮಾಡಬೇಕಾಗುತ್ತೆ ಈ ಪಾಲಿಸಿ ಜೊತೆಗೆ. ಎಲ್ ಐ ಸಿ 99.8% ಕ್ಲೈಮ್ ಸೆಟ್ಲ್ಮೆಂಟ್ ರೇಷಿಯೋ ಇದೆ. ಸೊ ಇದು ಈ ಹೈಯೆಸ್ಟ್ ಇನ್ ದ ಇಂಡಸ್ಟ್ರಿ. ಎಲಿಜಿಬಿಲಿಟಿ, ಈ ನ್ಯೂ ಎಂಡೋಮೆಂಟ್ ಪ್ಲ್ಯಾನ್ ತೊಗೋಬೇಕಾದ್ರೆ ಮಿನಿಮಮ್ ಬೇಸಿಕ್ ಸಮ್ ಇನ್ಶೂರ್ಡ್ ಬಂದು 1 ಲ್ಯಾಕ್ ರುಪೀಸ್ ಆ್ಯಂಡ್ ಮ್ಯಾಕ್ಸಿಮಮ್ ಸಮ್ ಅನ್ಶೂರ್ಡ್ ಬಂದು ನೋ ಲಿಮಿಟ್. ಸೊ ನೀವು ಎಷ್ಟು ಬೇಕಂದ್ರೂ ಚೂಸ್ ಮಾಡ್ಕೋಬೋದು. ಮಿನಿಮಮ್ ಏಜ್ ಎಂಟ್ರಿ 8 ಇಯರ್ಸ್, ಮ್ಯಾಕ್ಸಿಮಮ್ ಏಜ್ ಎಂಟ್ರಿ 55 ಇಯರ್ಸ್. ಇಲ್ಲಿ ನೀವು ನಿಮ್ಮ ಮಕ್ಕಳು ಕೂಡ ಈ ಪಾಲಿಸಿನ ನೀವು ಪರ್ಚೇಸ್ ಮಾಡ್ಕೋಬೋದು. ನೀವು ಪ್ರಪೋಸಲ್ ಆಗಿ ನಿಮ್ಮ ಮಕ್ಕಳನ್ನ ಈ ಪಾಲಿಸಿಗೆ ನಾಮಿನೇಟ್ ಮಾಡಿಕೊಂಡು ನೀವು ಈ ಪಾಲಿಸಿನ ಪರ್ಚೇಸ್ ಮಾಡ್ಬೋದು. ಆಮೇಲೆ ಮ್ಯಾಕ್ಸಿಮಮ್ ಮೆಚ್ಯೂರಿಟಿ ಏಜ್ ಬಂದು 75 ಇಯರ್ಸ್ ಇದೆ. ಮಿನಿಮಮ್ ಪಾಲಿಸಿ ಟರ್ಮ್ ಬಂದು 12 ವರ್ಷ. ಆಮೇಲೆ ಮ್ಯಾಕ್ಸಿಮಮ್ ಪಾಲಿಸಿ ಟರ್ಮ್ ಬಂದು 35 ವರ್ಷ ಈ ಪಾಲಿಸಿಯಲ್ಲಿ ಇದೆ. ಮಂತ್ಲಿ ಸೇವಿಂಗ್ಸ್, ಇವಾಗ ನೀವು ಎಲ್ಲರೂ ಒಂದು ಬಜೆಟ್ ಇಟ್ಕೊಂಡು ಮಂತ್ಲಿ ಇಷ್ಟು ಸೇವಿಂಗ್ಸ್ ಮಾಡ್ಬೋದು ಅಂತ ಆದರೆ ಇಲ್ಲಿ ಆ ಮಂತ್ಲಿ ಸೇವಿಂಗ್ಸ್ ನೀವು ಮಾಡೋದ್ರ ಮೂಲಕ ನಿಮಗೆ ಎಷ್ಟು ರಿಟರ್ನ್ಸ್ ಬರುತ್ತೆ ಅನ್ನೋದನ್ನ ನೋಡೋಣ. ಒಬ್ಬ ವ್ಯಕ್ತಿ 25 ಏಜ್ ಅವ್ರಿಗೆ, ಆಮೇಲೆ 25 ಇಯರ್ಸ್ ಟರ್ಮ್ನ ಚೂಸ್ ಮಾಡಿರ್ತಾರೆ, ಅವರು ಮಂತ್ಲಿ 1000 ರುಪೀಸ್ 25 ವರ್ಷಕ್ಕೆ ಸೇವ್ ಮಾಡಿದ್ರೆ ಅವ್ರಿಗೆ ಟೋಟಲ್ ರಿಟರ್ನ್ಸ್, ಅವ್ರಿಗೆ ಟೋಟಲ್ ಅಮೌಂಟ್ ಸಿಗೋದು ಬಂದು 8,21,500 ರೂಪಾಯಿ ಸಿಗುತ್ತೆ. ಸೊ 3,000 ಏನಾದರೂ ಅವ್ರು ಸೇವ್ ಮಾಡ್ಕೊಂಡು ಹೋಗಿದ್ರೆ 25,04,250 ರೂಪಾಯಿ ಸಿಗುತ್ತೆ. ಅದೇ ವ್ಯಕ್ತಿ 5,000 ರೂಪಾಯಿ ಪರ್ ಮಂತು, ಒಂದು ತಿಂಗಳಿಗೆ 5,000 ರೂಪಾಯಿ ಸೇವ್ ಮಾಡ್ಕೊಂಡು ಹೋದರೆ 25 ವರ್ಷ ಪೇ ಮಾಡಬೇಕು. ಆದರೆ ಅವ್ರಿಗೆ ಸಿಗೋ ಮೆಚ್ಯೂರಿಟಿ ಅಮೌಂಟು 41,73,750 ರೂಪಾಯಿ. ಸೊ ಅದೇ ವ್ಯಕ್ತಿ 10,000 ಒಂದು ತಿಂಗಳಿಗೆ ಸೇವ್ ಮಾಡಿದ್ರೆ, 25 ವರ್ಷಕ್ಕೆ ಸೇವ್ ಪ್ರೀಮಿಯಂ ಪೇ ಮಾಡಿದರೆ, ಅವರು ಸಿಗೋ ಮೆಚ್ಯೂರಿಟಿ ಅಮೌಂಟ್ ಟೋಟಲ್ ಅವ್ರಿಗೆ ಸಿಗೋ ರಿಟರ್ನ್ಸ್ ಬಂದು 83,47,500 ರೂಪಾಯಿ ಸಿಗುತ್ತೆ. ಇಲ್ಲಿ ಇನ್ನೊಂದು ಉದಾಹರಣೆ ತೊಗೊಳ್ಳೋಣ, ಸರ್ವೈವಲ್ ಮೆಚ್ಯೂರಿಟಿ ಬೆನಿಫಿಟ್. ಇನ್ನೊಂದೊಂದು ಉದಾಹರಣೆ ಜೊತೆ ಮೆಚ್ಯೂರಿಟಿ ಬೆನಿಫಿಟ್ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತಾರಂತ ತಿಳ್ಕೊಳ್ಳೋಣ. ಏಜ್ ಬಂದು ವ್ಯಕ್ತಿಗೆ 25 ಆ್ಯಂಡ್ ಪಾಲಿಸಿ ಟರ್ಮ್ 25 ಇಯರ್ಸು, ಸಮ್ ಇನ್ಶೂರ್ಡ್ ಬಂದು 10 ಲ್ಯಾಕ್ ರುಪೀಸ್ ಚೂಸ್ ಮಾಡಿದ್ದಾರೆ. ಇಯರ್ಲಿ ಪ್ರೀಮಿಯಮ್ ಬಂದು 36,494 ರೂಪಾಯಿ, ಹಾಫ್ ಇಯರ್ಲಿ ಬಂದು 18,449 ರೂಪಾಯಿ, ಆಮೇಲೆ ಕ್ವಾರ್ಟರ್ಲಿ ಬಂದು 9,325 ರೂಪಾಯಿ, ತಿಂಗ್ಳಿಗೆ ಬಂದು 3,108 ರೂಪಾಯಿ ಪೇ ಮಾಡಬೇಕು. ಸೊ ಈ ಕೊಟ್ಟಿರೋ ಪ್ರೀಮಿಯಂ ಎಲ್ಲ ಎಕ್ಸ್ಕ್ಲೂಡಿಂಗ್ GST. GST ನಿಮಗೆ ಬಂದು 4.5% ಫಸ್ಟ್ ಇಯರ್ಗೆ ಇರುತ್ತೆ, ಸೆಕೆಂಡ್ ಇಯರ್ ಆದಮೇಲೆ ನಿಮಗೆ 2.25% ಇರುತ್ತೆ. ಬೇರೆ ಇನ್ಶೂರೆನ್ಸ್ ಕಾಂಪಿಟೇಟರ್ ಜೊತೆ ನೀವು ನೋಡಿದ್ರೆ ಇಲ್ಲಿ GST 18% ಇರುತ್ತೆ, ಬಟ್ LIC ಮಾತ್ರ ನಿಮಗೆ 4.5% ಫಸ್ಟ್ ಇಯರ್ಗೆ, ಸೆಕೆಂಡ್ ಇಯರ್ ಆದಮೇಲೆ ನಿಮಗೆ 2.25% ಮಾತ್ರ GST ಇರುತ್ತೆ. ಸೊ ಇಲ್ಲಿ ನಿಮಗೆ ಈ ವ್ಯಕ್ತಿ 25 ಏಜ್ 25ಗೆ ಅವ್ರು ಎಂಟ್ರಿ ಆಗ್ತಿದ್ದಾರೆ, 50ನೇ ಏಜು, ಪಾಲಿಸಿ ಟರ್ಮ್ 25 ಇಯರ್ಸ್ ತೊಗೊಂಡಿರೋದ್ರಿಂದ ಆಫ್ಟರ್ ಕಂಪ್ಲೀಟಿಂಗ್ 25 ಇಯರ್ಸ್ ಕಂಪ್ಲೀಟ್ ಆದಮೇಲೆ 50, ಅಟ್ ದ ಏಜ್ ಆಫ್ 50ಗೆ ಲಂಪ್ಸ್ ಅಮೌಂಟ್ ಅವ್ರಿಗೆ ಸಿಗುತ್ತೆ. ಈ ಕ್ಯಾಲ್ಕುಲೇಷನ್ ಹೆಂಗಂತ ನೋಡೋಣ. ಸಮ್ ಅಶ್ಯೂರ್ಡ್ ಬಂದು 10 ಲ್ಯಾಕ್ ರುಪೀಸ್ ಚೂಸ್ ಮಾಡಿರೋದ್ರಿಂದ ಅದು ಪೇ ಆಗುತ್ತೆ. ಆಮೇಲೆ ಬೋನಸ್ ಬಂದು ಎವ್ರಿ ಇಯರ್, ಈ 25 ಇಯರ್ಸ್ ಈಚ್ ಇಯರ್ LIC ಬಂದು ಬೋನಸ್ ಡಿಕ್ಲೇರ್ ಮಾಡ್ತಾರೆ. ಪರ್ 1,000 ರುಪೀಸ್ಗೆ 46 ರುಪೀಸ್, 47, 48, 49 ಈ ಥರ ವೇರಿಯಬಲ್ ಆಗಿ ಎವ್ರಿ ಇಯರ್ ಡಿಫ್ರೆಂಟ್ ರೇಟಲ್ಲಿ ಡಿಕ್ಲೇರ್ ಮಾಡ್ಕೊಂಡು ಹೋಗ್ತಾರೆ. ಸೊ ಅವಾಗ ಡಿಕ್ಲೇರ್ ಮಾಡೋ ರೇಟ್ನ ಪರ್ 1,000 ಅಂತ ಕ್ಯಾಲ್ಕುಲೇಷನ್ಗೆ ತೊಗೋಬೇಕು. ಸೊ ನಾನಿಲ್ಲಿ ಅಪ್ರಾಕ್ಸಿಮೇಟ್ ಆಗಿ 48 ಅಂತ ತೊಗೊಂಡಿದ್ದೀನಿ. ಸೊ 10 ಲಕ್ಷದಲ್ಲಿ ಎಷ್ಟು 1,000 ಬರುತ್ತೆ ಅಂದರೆ 1,000 × 1,000 ಬರುತ್ತೆ. ಸೊ ಇಂಟು 25 ಅಂದರೆ ಟರ್ಮ್, ಈ ಟರ್ಮ್ ಇಂಟು ಟರ್ಮ್ ಇಂಟು 48 ರುಪೀಸ್ ನಾನು ಅಪ್ರಾಕ್ಸಿಮೇಟ್ ತೊಗೊಂಡಿದ್ದೀನಿ. ಸೊ ಇದು ಮೂರನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ 12 ಲಕ್ಷ ರೂಪಾಯಿ ಬರುತ್ತೆ. ಸೊ ಬೋನಸ್ ನಿಮಗೆ ಹಿಂಗೆ ಕ್ಯಾಲ್ಕುಲೇಷನ್ ಆಗೋದು. ಸೊ ಈ ರೇಟ್ ಮೇಲೆ ಡಿಪೆಂಡ್ ಆಗೋದು, ಎವ್ರಿ ಇಯರ್ ಅವರು ಡಿಕ್ಲೇರ್ ಮಾಡೋ ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ FAB ಫೈನಲ್ ಅಡಿಷ್ನಲ್ ಬೋನಸ್, ಇದು ಒನ್ ಟೈಮ್ ಮಾತ್ರ ಪೇ ಮಾಡೋದು, ಅಟ್ ದ ಟೈಮ್ ಆಫ್ ಮೆಚ್ಯೂರಿಟಿ ಟೈಮಲ್ಲಿ ಈ ಪಾಲಿಸಿ ಹೋಲ್ಡರ್ಗೆ ಪೇ ಮಾಡ್ತಾರೆ. ಈ FAB ಕಂಪ್ಲೀಟ್ಲಿ ಡಿಪೆಂಡ್ ಆಗಿರೋದು ನೀವು ತೊಗೊಳ್ಳೋ ಟರ್ಮ್ ಮೇಲೆ, ಪಾಲಿಸಿ ಟರ್ಮ್ ಮೇಲೆ.
ಒಬ್ಬ ಯೋ 15 ಇಯರ್ಸ್ ಮೇಲೆ ಯಾರ್ಯಾರು ತೊಗೊಳ್ತಾರೋ ಅವ್ರೆಲ್ಲರಿಗೂ ಈ ಫೈನಲ್ ಅಡಿಷನಲ್ ಬೋನಸ್ ಸಿಗುತ್ತೆ. ಸೊ 15 ಇಯರ್ಸ್ಗೆ ಒಂದು ರೇಟು 50 ರುಪೀಸ್ ಡಿಕ್ಲೇರ್ ಮಾಡಿರ್ತಾರೆ ಪರ್ 1,000ಗೆ. ಸೊ ಆ ಥರ 20 ಇಯರ್ಸ್ಗೆ 300 ರುಪೀಸ್ ಡಿಕ್ಲೇರ್ ಮಾಡಿರ್ಬೋದು. ಸೊ ಈ ಥರ ಡಿಕ್ಲೇರ್ ಮಾಡಿರೋ ರೇಟ್ನ ನಾವು ಕ್ಯಾಲ್ಕುಲೇಷನ್ ತೊಗೋಬೇಕು. ಸೊ ಇಲ್ಲಿ 25 ಇಯರ್ಸ್ ತೊಗೊಂಡಿರೋದ್ರೆ ಈ 25 ಇಯರ್ಸ್ಗೆ ಪರ್ 1,000ಗೆ 450 ರುಪೀಸ್ ಡಿಕ್ಲೇರ್ ಮಾಡಿದ್ದಾರೆ. ಸೊ 1,000 × 450 ನಾವು ಹಾಕಿದಾಗ ನಮಗೆ 450,000 ಫೈನಲ್ ಅಡಿಷ್ನಲ್ ಬೋನಸ್ ಸಿಗುತ್ತೆ. ಸೊ ಟೋಟಲ್ ಇದು ಮೂರನ್ನು ನೀವು ಸೇರಿಸಿದ್ರೆ ನಿಮಗೆ 26,50,000 ರೂಪಾಯಿ ಬರುತ್ತೆ. ಸೊ ಇಲ್ಲಿ ಟೋಟಲ್ ಪ್ರೀಮಿಯಮ್ 25 ವರ್ಷಕ್ಕೆ ಅವ್ರು ಪೇ ಮಾಡಿರೋದು 912,350 ರೂಪಾಯಿ. ಆದರೆ ಟೋಟಲ್ ರಿಟರ್ನ್ಸ್ ಅವ್ರಿಗೆ ಟೋಟಲ್ ರಿಟರ್ನ್ಸ್ ಮೆಚ್ಯೂರಿಟಿ ಅಮೌಂಟ್ ಬರೋದು 26,50,000 ರೂಪಾಯಿ ಅವ್ರಿಗೆ ಸಿಗುತ್ತೆ. ಡೆತ್ ಬೆನಿಫಿಟ್, ಇವಾಗ ಇದೇ ವ್ಯಕ್ತಿಗೆ ಏಜ್ ಬಂದು 25 ಇಯರ್ಸ್, ಟರ್ಮ್ ಬಂದು 25 ಇಯರ್ಸು, ಆಮೇಲೆ ಸಮ್ ಇನ್ಶೂರ್ಡ್ ಬಂದು 10 ಲ್ಯಾಕು, ಪ್ರೀಮಿಯಮ್ ಇಲ್ಲಿ ಕೊಟ್ಟಿದ್ದೀವಿ ನೀವು ನೋಡ್ಕೋಬೋದು. ಸೊ ಏಜ್ ಎಂಟ್ರಿಯಲ್ಲಿ 25 ಎಂಟ್ರಿ ಆಗ್ತಿದ್ರೆ 50ಲ್ಲಿ ಅವ್ರು ಮೆಚ್ಯೂರಿಟಿ ಆಗುತ್ತೆ. ಬಟ್ ಇನ್ ಬಿಟ್ವೀನ್ ದಟ್ 25 ವರ್ಷ ಪಾಲಿಸಿ ಟರ್ಮಲ್ಲಿ ಇನ್ ಬಿಟ್ವೀನ್ ಆಫ್ಟರ್ 10 ಇಯರ್ಸ್ ಅಟ್ ದ ಏಜ್ 35-35 ವರ್ಷದಲ್ಲಿ ಅವ್ರಿಗೆ ಏನಾದರು ನ್ಯಾಚುರಲಾಗಿ ಏನಾದರು ಡೆತ್ ಆದರೆ ಅವರ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಸಮ್ ಇನ್ಶೂರ್ಡ್ ಪ್ಲಸ್ ಬೋನಸ್ ಅಂತೂ ಸಿಗುತ್ತೆ. ಸೊ ಟೋಟಲ್ 15,28,000 ರೂಪಾಯಿ ಸಿಗುತ್ತೆ. ಸೊ ಇದೇ ವ್ಯಕ್ತಿ ಇವಾಗ ಅಡಿಷ್ನಲಾಗಿ ಏನಾದರೂ ಆಕ್ಸಿಡೆಂಟಲ್ ರೈಡರ್ ಏನಾದರೂ ಇನ್ಕ್ಲೂಡ್ ಮಾಡಿದರೆ ಸೊ ಈ ಆಕ್ಸಿಡೆಂಟಲ್ ರೈಡರ್ ಬೆನಿಫಿಟ್ ಕೂಡ ಅವ್ರಿಗೆ ಸಿಗುತ್ತೆ. ಸೊ ಸಮ್ ಇನ್ಶೂರ್ಡ್ ಪ್ಲಸ್ ಬೋನಸ್ ಪ್ಲಸ್ ಆಕ್ಸಿಡೆಂಟಲ್ ಬೆನಿಫಿಟ್, ಹಂಗಂದರೆ ಟೋಟಲ್ 25,28,000 ರೂಪಾಯಿ ಅವರ ಫ್ಯಾಮಿಲಿಗೆ ಸಿಗುತ್ತೆ. ಫ್ಯಾಮಿಲಿ ಮೀನ್ಸ್ ಅವ್ರ ನಾಮಿನಿಗೆ, ಪಾಲಿಸಿ ಹೋಲ್ಡರ್ ನಾಮಿನಿಗೆ, ಅವ್ರಿಗೆ ಆಕ್ಸಿಡೆಂಟ್ ಮೂಲಕ ಏನಾದರೂ ಡೆತ್ ಆದರೆ ಈ ಅಮೌಂಟು ಸಿಗುತ್ತೆ. ಸೊ ಇಲ್ಲಿ ಟೋಟಲ್ ಪ್ರೀಮಿಯಮ್ ಪಾಲಿಸಿ ಹೋಲ್ಡರ್ ಪೇ ಮಾಡಿರೋದು 3,64,940 ರುಪೀಸ್, 364,000 ರೂಪಾಯಿ 940 ರೂಪಾಯಿ. ಟೋಟಲ್ ರಿಟರ್ನ್ಸ್ ಅವ್ರಿಗೆ ಸಿಗ್ತಾ ಇರೋದು ಈ ರೈಡರ್ನ ಇನ್ಕ್ಲೂಡ್ ಮಾಡಿರೋದ್ರ ಮೂಲಕ ಅವ್ರಿಗೆ ಸಿಗ್ತಾ ಇರೋ ಅಮೌಂಟು 25,28,000 ರೂಪಾಯಿ. ಸೊ ಇಲ್ಲಿ ಅದರ್ ರೈಡರ್ಸು, ಆಕ್ಸಿಡೆಂಟಲ್ ಡಿಸಬಿಲಿಟಿ ರೈಡರ್ ಆಗಲಿ, ಕ್ರಿಟಿಕಲ್ ಇಲ್ನೆಸ್ ರೈಡರ್, ಇದೆಲ್ಲ ಅವರು ಇನ್ಕ್ಲೂಡ್ ಮಾಡ್ಕೋಬೋದು. ಇದಕ್ಕೆ ಅಡಿಷ್ನಲಾಗಿ ಒಂಚೂರು ಪ್ರೀಮಿಯಮ್ ಎಕ್ಸ್ಟ್ರಾ ಆಗುತ್ತೆ, ಅದನ್ನು ಪೇ ಮಾಡಿ, ಪಾಲಿಸಿ ಪ್ರೀಮಿಯಮ್ ಜೊತೆ ಪೇ ಮಾಡಿ ಅವರು ಈ ಆಪ್ಷನ್, ಈ ರೈಡರ್ಸ್ನ ಇನ್ಕ್ಲೂಡ್ ಮಾಡ್ಕೋಬೋದು. ಆಕ್ಸಿಡೆಂಟ್ ಡಿಸಬಿಲಿಟಿ ಅಂದರೆ ಇವಾಗ ಒಬ್ಬ ವ್ಯಕ್ತಿ ಆಕ್ಸಿಡೆಂಟ್ ಮೂಲಕ ಡಿಸಬಿಲಿಟಿ ಆದರೂ ಅವರು ಬದುಕಿದ್ದಾರೆ, ಬಟ್ ಆದರೆ ಅವ್ರ ಕೈಲಿ ಏನು ಬಾಡಿ ಮೂವ್ಮೆಂಟ್ ಏನು ಮಾಡೋಕ್ಕಾಗಲ್ಲ, ಕಂಪ್ಲೀಟ್ ಬೆಡ್ ರೆಸ್ಟಲ್ಲಿ ಇರ್ತಾರೆ. ಆ ಥರ ಡಿಸಬಿಲಿಟಿ ಆಗೋದಾಗ ಈ ರೈಡರಲ್ಲಿ ಚೂಸ್ ಮಾಡಿರೋ ಸಮ್ ಇನ್ಶೂರ್ಡ್ ಪೇ ಮಾಡ್ತಾರೆ. ಕ್ರಿಟಿಕಲ್ ಇಲ್ನೆಸ್ಸು, LIC 15 ಮೇಜರ್ ಕ್ರಿಟಿಕಲ್ ಮೇಜರ್ ಡಿಸೀಸು ಕ್ರಿಟಿಕಲ್ ಇಲ್ನೆಸ್ನ ಡಿಕ್ಲೇರ್ ಮಾಡಿದ್ದು, ಆ 15 ಡಿಸೀಸಲ್ಲಿ ಏನಾದರೂ ಪಾಲಿಸಿ ಹೋಲ್ಡರ್ಗೆ ಎಫೆಕ್ಟ್ ಆದರೆ ಆ ಕ್ರಿಟಿಕಲ್ ಇಲ್ನೆಸ್ ಇರೋ ಚೂಸ್ ಮಾಡಿರೋ ಸಮ್ ಇನ್ಶೂರ್ಡ್ನ ಇಮಿಡಿಯೇಟಾಗಿ ಫ್ಯಾಮಿಲಿ ಮೆಂಬರ್ಸ್ಗೆ ಪೇ ಮಾಡ್ತಾರೆ, ಪಾಲಿಸಿ ಹೋಲ್ಡರ್ಗೆ ಪೇ ಮಾಡ್ತಾರೆ. ಸೊ ಇಷ್ಟೇ ಈ ರೈಡರ್ ಆಪ್ಷನ್. ನಿಮ್ ಇದು ಚೂಸ್ ಮಾಡೋದ್ರಿಂದ ನಿಮಗೆ ತುಂಬ ಅಡಿಷ್ನಲಾಗಿ ಬೆನಿಫಿಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಪ್ರೀಮಿಯಮ್, ಪ್ರೀಮಿಯಮ್ ಬಂದು ನಿಮ್ಮ ಏಜ್ ಮೇಲೆ ಡಿಪೆಂಡ್ ಆಗಿರೋದು. ನಿಮ್ಗೆ ಏನಾದರೂ ಈ ಪಾಲಿಸಿ ಮೇಲೆ, ಈ ಪಾಲಿಸಿ ಪರ್ಚೇಸ್ ಮಾಡಬೇಕಂತ ಇಷ್ಟ ಇದ್ದರೆ, ಈ ಪಾಲಿಸಿ ನಿಮ್ಮ ಏಜು, ನಿಮ್ಮ ಸಮ್ ಇನ್ಶೂರ್ಡ್ಗೆ ಏನಾದರೂ ಪ್ರೀಮಿಯಮ್ ತಿಳ್ಕೋಬೇಕಾಗಿದ್ರೆ ನನ್ನ ವಾಟ್ಸಪ್ ನಂಬರ್ 9449327243 ಟೆಸ್ಟ್ ಮಾಡಿ. ಜೊತೆಗೆ ಈ ಬಿಲೋ ವೀಡಿಯೋ ಕೆಳಗಡೆ ಬೇಕಂದ್ರೆ ನೀವು ಕಮೆಂಟ್ ಮಾಡ್ಬೋದು. ನಾನು ನಿಮಗೆ ಏಜ್ಗೆ ಏನು ಪ್ರೀಮಿಯಮ್ ಬರುತ್ತೆ, ಏನು ಮೆಚ್ಯೂರಿಟಿ ಅಮೌಂಟ್, ಪ್ರೆಸೆಂಟೇಷನ್ ಮೂಲಕ ನಿಮಗೆ ನಾನು ಕಲಿಸ್ಕೊಡ್ತೀನಿ. ಆಮೇಲೆ ಇಯರ್ಲಿ, ಇಲ್ಲಿ ಪ್ರೀಮಿಯಮ್ನ ನೀವು ಇಯರ್ಲಿ ಚೂಸ್ ಮಾಡಿದ್ರೆ ನಿಮಗೆ 2% ಡಿಸ್ಕೌಂಟ್ ಸಿಗುತ್ತೆ. ಆಫ್ ಇಯರ್ಲಿ ಏನಾದ್ರು ಚೂಸ್ ಮಾಡಿದ್ರೆ ನಿಮಗೆ 1% ಡಿಸ್ಕೌಂಟ್ ಸಿಗುತ್ತೆ. ಕ್ವಾರ್ಟರ್ಲಿ, ಮಂತ್ಲಿ ನೀವು ಏನಾದ್ರು ಚೂಸ್ ಮಾಡಿದ್ರೆ ನಿಮ್ಗೆ ಯಾವುದೇ ಥರ ಡಿಸ್ಕೌಂಟು ಸಿಗೋದಿಲ್ಲ. ಈ ಡಿಸ್ಕೌಂಟ್ ನಿಮಗೆ ಪ್ರೀಮಿಯಮಲ್ಲಿ ಸಿಗುತ್ತೆ. ಪ್ರೀಮಿಯಂ ಪೇ ಮಾಡೋ ಪ್ರೀಮಿಯಮಲ್ಲಿ 2% ಇಯರ್ಲಿ, ಆಫ್ ಇಯರ್ಲಿಗೆ 1% ಸಿಗುತ್ತೆ. ಅದರ್ ಫ್ಯೂಚರ್ಸ್ ಏನಿದೆ ಅಂತ ನೋಡೋಣ. ಈ ನ್ಯೂ ಎಂಡೋಮೆಂಟ್ ಪ್ಲ್ಯಾನಲ್ಲಿ ಫ್ರೀ ಲುಕ್ಅಪ್ ಪಿರಿಯಡ್, ಫ್ರೀ ಲುಕ್ಅಪ್ ಪಿರಿಯಡ್ ಅಂದರೆ 15 ಡೇಸ್. ಇವಾಗ ಪಾಲಿಸಿ ನ್ಯೂ ಎಂಡೋಮೆಂಟ್ ಪ್ಲ್ಯಾನ್ ಪರ್ಚೇಸ್ ಮಾಡಿದ್ದೀರಾ, ಪರ್ಚೇಸ್ ಮಾಡಿ 15 ಡೇಸ್ ಒಳಗಡೆ ನಿಮ್ಗೆ ಏನಾದರೂ ಈ ಪ್ಲ್ಯಾನ್ ಇಷ್ಟ ಆಗಿಲ್ಲ, ಬೇರೆ ಪ್ಲ್ಯಾನಲ್ಲಿ ಫ್ಯೂಚರ್ಸ್ ತುಂಬ ಚೆನ್ನಾಗಿದೆ ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ, ಈ ಪಾಲಿಸಿನ ನೀವು ಸರೆಂಡರ್ ಮಾಡ್ಬೋದು. ಸರೆಂಡರ್ ಮಾಡಿ ನೀವು ಪೇ ಮಾಡಿರೋ ಪ್ರೀಮಿಯಮ್ನ ರಿಟರ್ನ್ ಬ್ಯಾಕ್ ತೊಗೋಬೋದು. ಅದು ಬಿಫೋರ್ 15 ಡೇಸ್ ಒಳಗಡೆ ಇರಬೇಕು. ಪೇಡ್ ಅಪ್ ವ್ಯಾಲ್ಯೂ ಅಂದರೆ, ಇವಾಗ ಪ್ರೀಮಿಯಮ್ ಪೇ ಮಾಡಿದ್ವಿ, ಆಫ್ಟರ್ 2 ಇಯರ್ಸ್ ನಮ್ಮ ಕೈಲಿ ಪೇ ಮಾಡೋಕ್ಕಾಗಿಲ್ಲ, ಸ್ಟಾಪ್ ಮಾಡಿಬಿಟ್ಟಿದ್ವಿ ಅಂದರೆ, ನೀವು ಪೇ ಮಾಡಿರೋ ಪ್ರೀಮಿಯಮ್ಗೆ ಏನು ಸಮ್ ಇನ್ಶೂರ್ ಏನು ಸಮ್ ಇನ್ಶೂರ್ಡ್ ಬರುತ್ತೋ ಅದನ್ನು ನಿಮಗೆ ರಿಸ್ಕ್ ಕವರೇಜ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ನೀವು ಪೇ ಮಾಡಿಲ್ಲ ಅಂದ್ರೂ ನೀವು ಪೇ ಮಾಡಿರೋ ಪ್ರೀಮಿಯಮ್ಗೆ ರಿಸ್ಕ್ ಕವರೇಜ್ ಕಂಟಿನ್ಯೂ ಆಗುತ್ತೆ. ಸೊ ಅದನ್ನು ಪೇಡ್ ಅಪ್ ವ್ಯಾಲ್ಯೂ ಅಂತ ಕರಿತೀವಿ. ಪಾಲಿಸಿ ರಿವೈವಲ್, ಈಗಂದರೆ ಇವಾಗ ಕಂಟಿನ್ಯೂಸ್ ಪಾಲಿಸಿ ಪೇ ಮಾಡಿಕೊಂಡೇ ಹೋಗ್ತಿದ್ದೀರಾ, ಪ್ರೀಮಿಯಮ್ಮು ಆಫ್ಟರ್ ಸ್ವಲ್ಪ ವರ್ಷ ಆದ ಮೇಲೆ ನಿಮ್ಗೆ ಏನಾದರೂ ಪ್ರೀಮಿಯಮ್ ಪೇ ಮಾಡೋಕ್ಕಾಗಿಲ್ಲ, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ ಅಂದರೆ, ನೀವು ಸ್ಟಾಪ್ ಮಾಡಿರ್ತೀರ, ಅದು ಸ್ಟಾಪ್ ಮಾಡಿ 5 ವರ್ಷ ತನಕ ನಿಮಗೆ ಆಪ್ಷನ್ಸ್ ಇರುತ್ತೆ. ಈ 5 ವರ್ಷ ಒಳಗಡೆ ನೀವು ಆ ಪಾಲಿಸಿನ ತಿರುಗಾ ಕಂಟಿನ್ಯೂ ಮಾಡಿಕೊಂಡು ಹೋಗ್ಬೋದು ನೀವು ಈ ಪಾಲಿಸಿನ ವಿತಿನ್ 5 ಇಯರ್ಸ್ ಒಳಗಡೆ.
ಲೋನ್ ಈ ಪಾಲಿಸಿಯಲ್ಲಿ ಲೋನ್ ಆಫ್ಟರ್ 2 ಇಯರ್ಸ್ ಲೋನ್ ಬೇಕಂದ್ರೂ ತೊಗೋಬೋದು. ಸೆಟಲ್ಮೆಂಟ್ ಆಪ್ಷನ್, ನಿಮಗೆ ಮೆಚುರಿಟಿ ಅಮೌಂಟ್ ಬರುತ್ತೆ, ಈ ಮೆಚುರಿಟಿ ಅಮೌಂಟ್ ಸಿಂಗಲ್ ಟೈಮ್ ಬೇಕಂದ್ರೂ ಇದು ಈ ಪಾಲಿಸಿಯಲ್ಲಿ ಎಲಿಜಿಬಲ್ ಇದೆ ತೊಗೋಬೋದು. ಆದರೆ ಈ ಮೆಚುರಿಟಿ ಅಮೌಂಟ್ನೇ ನಿಮಗೆ ನೆಕ್ಸ್ಟ್ 5 ಇಯರ್ಸ್ಗೆ ಕೊಡಿ, ನೆಕ್ಸ್ಟ್ 10 ಇಯರ್ಸ್ಗೆ ಬೇಕು, ನೆಕ್ಸ್ಟ್ 15 ಇಯರ್ಸ್ ಬೇಕಂದ್ರೂ ಈ ಆಪ್ಷನ್ನ ನೀವು ಚೂಸ್ ಮಾಡ್ಕೋಬೋದು. ಒಂದು ಉದಾಹರಣೆಗೆ, ಇವಾಗ ಮೆಚುರಿಟಿ ಅಮೌಂಟ್ 10 ಲ್ಯಾಕ್ ರುಪೀಸ್ ಬಂದಿದ್ರೆ, ಆ 10 ಲ್ಯಾಕ್ ರುಪೀಸ್ನ ನೆಕ್ಸ್ಟ್ 5 ಇಯರ್ಸ್ ನೀವೇನೋ ಚೂಸ್ ಮಾಡಿದ್ರೆ ಎವ್ರಿ ಇಯರ್ 2-2 ಲ್ಯಾಕ್ ರುಪೀಸ್ ಬರುತ್ತೆ. ಸೊ ಅದೇ ಥರ 10 ಲ್ಯಾಕ್ 10 ಇಯರ್ಸ್ಗೆ, ಅದೇ ಥರ 15 ಇಯರ್ಸ್ಗೆ. ಸೊ ಈ ಥರ ನೀವು ಸೆಟಲ್ಮೆಂಟ್ ಆಪ್ಷನ್ನು ನೀವು ಚಾಯ್ಸ್ ಮಾಡ್ಕೋಬೋದು, ನಿಮ್ಗೆ ಏನಾದರೂ ಬೇಕಾಗಿದ್ರೆ ಮಾತ್ರ. ಈ ವಿಡಿಯೋಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಮರೀದೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಭೇಟಿಯಾಗೋಣ. ಅದುವರೆಗೂ ಸ್ಟೇ ಹೆಲ್ತಿ.